ಎಲ್ಲಾ ಆಸ್ತಿಯ ಮಾಲೀಕರಿಗೆ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಜಾರಿ ಸ್ವಂತ ಆಸ್ತಿ ಹೊಂದಿದವರಿಗೆ ಗುಡ್ ನ್ಯೂಸ್ ಕೊಟ್ಟ ರಾಜ್ಯ ಸರ್ಕಾರ ಯಾವುದೇ ಆಸ್ತಿಗಳ ನೋಂದಣಿ ಅಥವಾ ಖರೀದಿ ಹೀಗೆ ಯಾವುದೇ ಸ್ವಂತ ಆಸ್ತಿ ಹೊಂದಿರುವ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ತುಂಬಾ ಉಪಯುಕ್ತವಾಗಿದ್ದು ನಿಮ್ಮ ಬಳಿ ಜಮೀನು ಅಥವಾ ಸ್ವಂತ ಮನೆ ಅಥವಾ ಫ್ಲಾಟ್ ಹೀಗೆ ಯಾವುದೇ ಸ್ವಂತ ಆಸ್ತಿಯ ಮಾಲೀಕರಾಗಿದ್ದರೆ ರಾಜ್ಯ ಸರ್ಕಾರ ಆಸ್ತಿಯ ಮಾಲೀಕರಿಗಾಗಿ ಹೊಸ ರೂಲ್ಸ್ ಅನ್ನು ಜಾರಿಗೊಳಿಸಿದ್ದು ತಪ್ಪದೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ರೂಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆವರೆಗೂ ನೋಡಿ ಹೊಸ ದರವು ರಾಜ್ಯದಾದ್ಯಂತ ಅಕ್ಟೋಬರ್ 1ರಿಂದ ಜಾರಿಗೆ ಬರಲಿದೆ ವಾಸ್ತವದಲ್ಲಿ ಇದು ಸ್ಥಿರಾಸ್ತಿಯು ಮಾರಾಟವಾಗುವ ನೈಜ ಮಾರುಕಟ್ಟೆ ಬೆಲೆಗೂ ಮಾರ್ಗಸೂಚಿ ದರಕ್ಕೂ ಬಹಳ ವ್ಯತ್ಯಾಸ ಇದೆ ಮುದ್ರಾಂಕ ಶುಲ್ಕ ಹಾಗೂ ಬಂಡವಾಳ ವೃದ್ಧಿ ತೆರಿಗೆಯನ್ನು ಪಾವತಿಸುವುದು ಮಾರ್ಗಸೂಚಿ ದರವನ್ನು ಆಧರಿಸಿದೆ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿರುವ ಪ್ರಕಾರ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸ್ಥಿರಾಸ್ತಿಗಳ ಮಾರುಕಟ್ಟೆ ಬೆಲೆಯು ಮಾರ್ಗಸೂಚಿ ಬೆಲೆಗಿಂತ 500 ಪಟ್ಟು ಹೆಚ್ಚಿದೆ ರಾಷ್ಟ್ರೀಯ ಹೆದ್ದಾರಿ ಸಮೀಪದಲ್ಲಿ ಸ್ಥಿರಾಸ್ತಿಗಳ ಮಾರ್ಗಸೂಚಿ ಬೆಲೆಯು ಎಕರೆಗೆ 5 ಲಕ್ಷದಿಂದ 10 ಲಕ್ಷದವರೆಗೆ ಇದೆ ಆದರೆ ಮಾರುಕಟ್ಟೆ ಬೆಲೆಯು ಎಕರೆಗೆ 10 ಕೋಟಿಗೂ ಹೆಚ್ಚಾಗಿದೆ ಇಂತಹ ಕಡೆಗಳಲ್ಲಿ ಮಾರ್ಗಸೂಚಿ ದರವನ್ನು ಶೇಕಡಾ 50 ರವರೆಗೆ ಹೆಚ್ಚಿಸಲಾಗುತ್ತಿದೆ ಮಾರ್ಗಸೂಚಿ ದರ ಹಾಗೂ ಮಾರುಕಟ್ಟೆ ಬೆಲೆಯ ಮಧ್ಯದ ಮೊತ್ತವನ್ನು ಸಾಮಾನ್ಯವಾಗಿ ನಗದು ರೂಪದಲ್ಲಿ ಪಾವತಿ ಮಾಡಲಾಗುತ್ತಿದೆ ಇದು ಬಂಡವಾಳ ವೃದ್ಧಿ ತೆರಿಗೆ ಹಾಗೂ ಮುದ್ರಾಂಕ ಶುಲ್ಕದ ವಂಚನೆಗೆ ಕಾರಣವಾಗುತ್ತಿದೆ ಸ್ಥಿರಾಸ್ತಿಗಳ ಮಾರಾಟ ನಡೆದಾಗ ಅದರ ಮಾರಾಟ ಬೆಲೆಯನ್ನು ಕಡಿಮೆ ಮಟ್ಟದಲ್ಲಿ ತೋರಿಸುತ್ತಿರುವುದರ ಪರಿಣಾಮವಾಗಿ ಕಪ್ಪು ಹಣದ ಸೃಷ್ಟಿಯಾಗುತ್ತಿದೆ ಎಂದು ಆದಾಯ ತೆರಿಗೆ ಇಲಾಖೆಯು ಮತ್ತೆ ಮತ್ತೆ ಹೇಳಿದೆ ಈ ವಹಿವಾಟುಗಳಲ್ಲಿ ಆಸ್ತಿ ಖರೀದಿ ಮಾಡುವವರು ಕಪ್ಪು ಹಣವನ್ನು ಸ್ಥಿರಾಸ್ತಿಗಳಲ್ಲಿ ತೊಡಗಿಸುತ್ತಿದ್ದಾರೆ ಅಂದರೆ ಆಸ್ತಿ ಮಾರಾಟ ಮಾಡುವವರು ಹಣಕಾಸು ವ್ಯವಸ್ಥೆಯ ಲೆಕ್ಕಕ್ಕೆ ಸಿಗದ ಹಾಗೆ ಹಣವನ್ನು ಪಡೆದುಕೊಳ್ಳುತ್ತಿದ್ದಾರೆ ಮಾರ್ಗಸೂಚಿ ದರವನ್ನು ಹೆಚ್ಚು ಮಾಡಿರುವ ಕಾರಣ ಮುದ್ರಾಂಕ ಶುಲ್ಕವು ಹೆಚ್ಚಾಗುತ್ತದೆ ಹೀಗಾಗಿ ಸ್ಥಿರಾಸ್ತಿಗಳ ಬೆಲೆ ತುಸು ಹೆಚ್ಚಳವಾಗುವುದು ಸಹಜ ಈಗಿದ್ದರೂ ಮಾರ್ಗಸೂಚಿ ದರವನ್ನು ಪರಿಷ್ಕರಿಸುವುದರಲ್ಲಿ ರಾಜ್ಯದ ರಿಯಲ್ ಎಸ್ಟೇಟ್ ವಲಯದ ಮತ್ತು ಆಸ್ತಿ ಖರೀದಿದಾರರ ಹಿತ ಇದೆ ಏಕೆಂದರೆ ದರ ಪರಿಷ್ಕರಣೆಯ ಕಾರಣದಿಂದಾಗಿ ಕಪ್ಪು ಹಣದ ಚಲಾವಣೆಯ ಮೇಲೆ ನಿಯಂತ್ರಣವನ್ನು ಹೇರಲು ಸಾಧ್ಯವಾಗುತ್ತದೆ ಸರ್ಕಾರದ ವರಮಾನ ಹೆಚ್ಚಾಗುತ್ತದೆ ಹಾಗೂ ವಹಿವಾಟುಗಳಲ್ಲಿ ಒಂದಿಷ್ಟು ಪಾರದರ್ಶಕತೆ ಬರುತ್ತದೆ